ಫಸ್ಟ್ ಟಾಲ್ ಯೂನಿಟ್ ಇದೆ ಸರ್ ಇಲ್ಲಿ ಟಾಲ್ ಯೂನಿಟ್ ಸೊ ಇದನ್ನ ಡಬಲ್ ಡೋರ್ ಮಾಡಿದ್ವಿ ನೋಡಿರ್ಬೋದು ಎಲ್ಲಾ ಕಡೆ ಪ್ರೊಫೈಲ್ ಹ್ಯಾಂಡಲ್ಸ್ ಯೂಸ್ ಮಾಡುವಂಥದ್ದು ಓಕೆ ತುಂಬಾ ಒಳ್ಳೆ ಬೆಜನ್ ಇಟ್ಕೊಟ್ಬಿಟ್ಟಿದ್ರೆ ಸರ್ ಇಲ್ಲಿ ಸೊ ಸ್ಪೇಸ್ ಜಾಸ್ತಿ ಸಿಗುತ್ತೆ ಮೋಸ್ಟ್ಲಿ ಟೂ ಟೈಮ್ಸ್ ಬಂದು ನೋಡ್ತಿದ್ದೆ ಬೆಳಿಗ್ಗೆ ಬಂದು ನೋಡ್ತಿದ್ದೆ ಏನ್ ವರ್ಕ್ ಸ್ಟಾರ್ಟ್ ಮಾಡ್ತಾರೆ ಅಂತ ಸಂಜೆ ಬಂದು ಎಷ್ಟು ಕಂಪ್ಲೀಟ್ ಮಾಡಿದ್ರೆ ನೋಡ್ತಿದ್ದೆ ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡ್ತಿದ್ರು ನನ್ಗೆ ಏನ್ ಡಿಸ್ಟರ್ಬೆನ್ಸ್ ಇರ್ತಿರ್ಲಿಲ್ಲ ಯಾವ್ದೇ ಇದಕ್ಕೂ ನಾನು ಕಾಲ್ ಮಾಡ್ತಾ ಇರ್ಲಿಲ್ಲ ನಾನೇ ಮಧ್ಯೆ ಕಾಲ್ ಮಾಡಿ ಅವ್ರನ್ನ ಅಪ್ಡೇಟ್ ಕೇಳ್ತಾ ಇದ್ದೆ ಏನಾದ್ರು ಎಕ್ಸ್ಟ್ರಾ ಇದೆಯಾ ಅಂತ ಅಂದ್ಬಿಟ್ಟು ವರ್ಕ್ ಅಲ್ಲಿ ಏನು ತೊಂದ್ರೆನೆ ಇಲ್ಲ ಅವರೇ ಎಲ್ಲ ನೀಟಾಗಿ ಎಲ್ಲಾನು ಕೇರ್ ತಕೊಂಡು ಮಾಡ್ತಾರೆ ಅಲ್ಲಿ ಓಪನಿಂಗು ಇಲ್ಲಿ ಸ್ಲೈಡಿಂಗ್ ಸ್ಲೈಡಿಂಗ್ ಚಾನಲ್ ಎಲ್ಲ ಯಾವ್ದು ಕಂಪ್ಲೀಟ್ ಸರ್ ಇದು ಸರ್ ಇದು ಪೆಡ್ಲರ್ ಯೂಸ್ ಮಾಡಿ ಪೆಡ್ಲರ್ ಯೂಸ್ ಮಾಡಿರ್ತೀರಾ ಇಲ್ಲಿ ಹ್ಯಾಂಡಲ್ ಕೂಡ ಇದಾಗ್ಬಿಟ್ಟಿದೆ ಪ್ರೊಫೈಲ್ ಆಗ್ಬಿಟ್ಟಿದ್ದಾರೆ ಟಾಪ್ ಟು ಬಾಟಮ್ ಸಖತ್ತಾಗಿರುತ್ತೆ ಸರ್ ಇದು ಟಾಪ್ ಟು ಬಾಟಮ್ ವೀಕ್ಷಕರ ನೋಡಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನಿಮ್ ಕನ್ನಡಕ ಅವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಅಲ್ಯೂಮಿನಿಯಂ ಇಂಟೀರಿಯರ್ ಇನ್ಫಾರ್ಮೇಶನ್ ಜೊತೆ ವೀಕ್ಷಕರೇ ರೆಗ್ಯುಲರ್ ಆಗಿ ಕನ್ನಡಕ ಅವರ ಚಾನಲಲ್ಲಿ ನಾನು ನಿಮಗೆ ಅಲ್ಯೂಮಿನಿಯಂ ಇಂಟೀರಿಯರ್ನ ತೊಗೊಂಡ್ಬರ್ತಾ ಇದ್ದೀನಿ ಕೆಲವು ದಿನಗಳ ಹಿಂದೆ ನಾನು ನಿಮಗೆ ತುಂಬ ಪ್ರೀಮಿಯಂ ಆಗಿರುವಂಥ ಒಂದು ಅಲ್ಯೂಮಿನಿಯಂ ಇಂಟೀರಿಯರ್ ತೋರಿಸಿದೆ ಹಾಗೂ ಅದರ ನಂತರ ಅತಿ ಚಿಕ್ಕದಾದಂಥ ಕೇವಲ ಮೂರೇ ದಿನದಲ್ಲಿ ಮಾಡಿರುವಂತಹ ಒಂದು ಬೇಸಿಕ್ ಒಂದು ಇಂಟೀರಿಯರನ್ನು ಕೂಡ ತೊಗೊಂಡ್ಬಂದು ತೋರಿಸಿದೆ ಬಟ್ ಇವತ್ತು ಒಂದು ಮೀಡಿಯಮಲ್ಲಿ ಇದ್ದೀವಿ ಅಂತ ಹೇಳ್ಬೋದು ಇಲ್ಲಿ ಕೂಡ ಅಷ್ಟೇ ಹೇಳೋದಕ್ಕೆ ಮೀಡಿಯಮು ಬಟ್ ನೋಡೋದಕ್ಕೆ ಮಾತ್ರ ಗಾರ್ಜಿಯಸ್ ಆಗಿದೆ ಅಂತ ಹೇಳ್ಬೋದು ಸೊ ಇದಕ್ಕೆ ನಾನು ಹೇಳುವಂಥದ್ದು ಒಂದ್ಸತಿ ನೀವೇನಾದರೂ ಇಂಟೀರಿಯರ್ ಮಾಡಬೇಕು ಅಂತಿದ್ರೆ ಒಂದು ಬಾರಿ ಅಲ್ಯೂಮಿನಿಯಂ ಇಂಟೀರಿಯರ್ನ ಒಂದ್ಸತಿ ಚೆಕ್ ಮಾಡಿ ಓಕೆನಾ ಡೈರೆಕ್ಟ್ ಹಾಕ್ಸಿ ಅಂತ ಹೇಳ್ತಾ ಒಂದ್ಸತಿ ಟಚ್ ಅಂಡ್ ಫೀಲ್ ಮಾಡಿ ಹೋಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಒಂದು ಕಂಪ್ಯಾರಿಟಿವ್ ಇದು ಗೊತ್ತಾಗುತ್ತೆ ನಿಮಗೆ ಯಾಕಂತ ಹೇಳ್ತಾ ಇದ್ದೀನಿ ಅಂತಂದರೆ ಅಲ್ಯೂಮಿನಿಯಂ ಇಂಟೀರಿಯರ್ ಉಡುಗೆ ಕಂಪೇರ್ ಮಾಡಿದಾಗ ಲೈಫ್ ಚೆನ್ನಾಗಿರುತ್ತೆ ವ್ಯಾಲ್ಯೂ ಚೆನ್ನಾಗಿರುತ್ತೆ ಆ್ಯಂಡ್ ಪ್ರೈಸ್ ವೈಸು 30% ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಇದರಲ್ಲಿ ಫೈರ್ ಪ್ರೂಫ್ ವಾಟರ್ ಪ್ರೂಫ್ ಟರ್ಮೈಟ್ ಪ್ರೂಫ್ ಯಾವಾಗೂ ಹೇಳ್ತಾ ಇರ್ತೀವಿ ಶಾಕ್ ಪ್ರೂಫ್ ಆ್ಯಂಡ್ ಸೌಂಡ್ ಪ್ರೂಫ್ ಸೊ ಎಲ್ಲದೂ ಇದೆ ಸೊ ಯಾವುದೇ ರೀತಿಯ ಡೌಟ್ ನಿಮಗೆ ಬೇಕಾಗಿಲ್ಲ ಆ್ಯಂಡ್ ಅಲ್ಯೂಮಿನಿಯಂ ಇಂಟೀರಿಯರ್ಗೆ ಹೋಗ್ತೀರಾ ಅಂತಂದರೆ ನಾನು ನಿಮಗೆ ರೆಕಮೆಂಡ್ ಮಾಡೋದು ಒಂದೇ ಕಂಪ್ನಿ ಅದುವೇ ಬಿ ಇಂಟೀರಿಯರ್ ಮುಂಚೆಯಿಂದನು ಕೂಡ ಬಿ ಇಂಟೀರಿಯರು ಅನೇಕ ರೀತಿಯ ಅಲ್ಯೂಮಿನಿಯಂ ಇಂಟೀರಿಯರನ್ನು ಕರ್ನಾಟಕದಾದ್ಯಂತ ಮಾಡ್ಕೊಂಬಂದಿದ್ದಾರೆ ಒಂದೊಳ್ಳೆ ಕ್ವಾಲಿಟಿ ಕೊಡ್ತಿದ್ದಾರೆ ಅಂತ ಹೇಳ್ಬೋದು ಜೊತೆಯಲ್ಲಿ ಇವರ ಪ್ರೈಸ್ ಕೂಡ ಒಳ್ಳೆಯದಿದೆ ಆ್ಯಂಡ್ ಆನ್ ಟೈಮ್ ಕೊಡ್ತಾರೆ ಹೌದು ವೀಕ್ಷಕರೇ ಏನು ಟೈಮ್ ಕೊಟ್ಟಿರ್ತಾರೆ ಆ ಟೈಮಲ್ಲಿ ಮಾಡಿರುವಂಥದ್ದು ನೀವು ಮುಂಚೆನೇ ನೋಡಿದ್ವಿ ತುಂಬ ಇದಿತ್ತು ಯೂನಿಟ್ಗಳಿತ್ತು ಅದನ್ನು ಕೂಡ ಕೇವಲ 11 ದಿನದಲ್ಲಿ ಮುಗಿಸಿದ್ರು ಆ್ಯಂಡ್ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಿ ಕೇವಲ 3 ದಿನದಲ್ಲಿ ಮುಗಿಸ್ಕೊಟ್ಟಿರುವಂಥದ್ದು ಹಾಗಾದರೆ ಇಲ್ಲಿ ಏನೇನು ಮಾಡಿದ್ದಾರೆ ಯಾವಾಗ ಮುಗಿಸಿದ್ದಾರೆ ಪ್ರತಿಯೊಂದನ್ನು ತಿಳ್ಕೊಳ್ಳೋಣ ಸೊ ಇದನ್ನು ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ಬಿ ಇಂಟೀರಿಯರ್ ಕಡೆಯಿಂದ ರಘುನಾಥ್ ಸರ್ ನಮ್ಮ ಜೊತೆ ಇದ್ದಾರೆ ಕರ್ಯಾಣ ಸರ್ನ ಹೆಚ್ಚಿನ ವಿಚಾರಗಳು ತಿಳ್ಕೊಳ್ಳೋಣ ಬನ್ನಿ ಸರ್ ಸರ್ ನಮಸ್ಕಾರ ನಮಸ್ತೆ ಸರ್ ಎಲ್ಲ ಕನ್ನಡ ಕೋರ ವೀಕ್ಷಕರಿಗೂ ನಮಸ್ಕಾರ ಸರ್ ಬರ್ತಾ ನಮ್ಮ ಚಾನಲಲ್ಲಿ ಎಲ್ಲ ರೀತಿಯ ಇಂಟೀರಿಯರ್ ತಗೊಂಡ್ ಬರ್ತಾ ಇದ್ದೀರಾ ಬೇಸಿಕ್ಕೂ ನೋಡಿದ್ವಿ ಪ್ರೀಮಿಯಮು ನೋಡಿದ್ವಿ ಇವತ್ತೊಂದು ಮೀಡಿಯಂ ರೇಂಜ್ ಅಲ್ಲಿ ನೋಡ್ತಾ ಇದ್ವಿ ಬಟ್ ನೋಡಕ್ ಮಾತ್ರ ಸಕ್ಕದಾಗಿದೆ ಇದು ಮೀಡಿಯಂ ರೇಂಜ್ ಅನ್ಸೋದೇ ಇಲ್ಲ ಪ್ರೈಸಿಂಗ್ ಅಲ್ಲಿ ಮೀಡಿಯಂ ಅಂತ ಬಟ್ ವರ್ಕ್ ಇದು ಪ್ರೀಮಿಯಂಗೆ ನೆಕ್ಸ್ಟ್ ಲೆವೆಲ್ ಚೆನ್ನಾಗಿದೆ ಅಂತ ಹೇಳ್ತೀರಾ ಓಕೆ 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 ತೋರ್ಸೋಣ ಡೆಫಿನೆಟ್ಲಿ ಸರ್ ನಾವು ಯಾವ ಊರಲ್ಲಿ ಯಾವ ಏರಿಯಾದಲ್ಲಿ ಇದ್ದೀವಿ ಸರ್ ಇದು ವೈಟ್ ಫೀಲ್ಡ್ ಅಲ್ಲಿ ಇದ್ದೀವಿ ವೈಟ್ ಫೀಲ್ಡ್ ಅಲ್ಲಿ ಕ್ಲೈಂಟ್ ನೇಮ್ ಏನ್ ಸರ್ ಇದು ಸರ್ ಜೀವನ್ ಸರ್ ಅಂತ ಹೇಳಿ ಜೀವನ್ ಸರ್ ಅವ್ರದ್ದು ಓಕೆ ಸರ್ ಈ ಮನೇಲಿ ಏನೇನ್ ಮಾಡಿದ್ದೀರ ನೀವು ಸರ್ ಇದು ಫುಲ್ ಕಿಚನ್ ಫುಲ್ ಮಾಡಿದೀವಿ 2 ಬೆಡ್ರೂಮ್ಸ್ ಮಾಡಿದೀವಿ ಚಿಕ್ಕದ ಪೂಜಾ ಯೂನಿಟ್ ಮಾಡಿದೀವಿ ಟಿವಿ ಯೂನಿಟ್ ಕೂಡ ಒಂದು ಮಾಡ್ಬಿಟ್ಟಿದ್ದೀರಾ ಮರ್ತೀರಿ ನೀವು ಟಿವಿ ಯೂನಿಟ್ ಕೂಡ ಇದೆ ಈ ಪ್ರಾಜೆಕ್ಟ್ ಮುಗಿಸೋದಕ್ಕೆ ಟೈಮ್ ಏನ್ ತಗೊಂಡಿರ್ತಾವ್ ಸರ್ ಆಲ್ಮೋಸ್ಟ್ 7 ದಿನ ನೋಡಿದ್ವಿ ಸರ್ 7 ದಿನ 7 ದಿನ ಒಂದ್ ವಾರ ಓಕೆ ನೋಡಿ ಪ್ರಾಜೆಕ್ಟ್ ತಕ್ಕಾದಂತೆ ಚಿಕ್ಕದಿದ್ರೆ 3 ದಿನದಲ್ಲಿ ಮುಗಿಸಿದ್ರಿ ದೊಡ್ಡದಿತ್ತು 11-12 ದಿನದಲ್ಲಿ ಮುಗಿಸಿದ್ರಿ ಮಧ್ಯದಲ್ಲಿದೆ 7 ದಿನದಲ್ಲಿ ಮುಗಿಸ್ಕೊಟ್ರೆ ಒಂದು 2 BHK ಮಾಡ್ಬೇಕಂದ್ರೆ ನೀವು ತಗೊಳ್ಳೋ ಟೈಮ್ ಏನ್ ಸರ್ ಮ್ಯಾಕ್ಸಿಮಮ್ 15 ಡೇಸ್ ಮ್ಯಾಕ್ಸಿಮಮ್ 15 ಡೇಸ್ ಬಟ್ ಆಕ್ಚುಲಿ ವರ್ಕಿಂಗ್ ಅಂದ್ರೆ ನಾವು ಇನ್ನು ಬೇಗನೆ ಮುಗಿಸ್ತೀವಿ ಅದೇ 7 ದಿನದಲ್ಲೂ ಮಾಡ್ಬೋದು ನೋಡಿ ಇದು 2 BHK ಏಳು ದಿನದಲ್ಲೂ ಮಾಡಬಹುದು ಓಕೆ ಇದ್ರಲ್ಲಿ ವರ್ಕ್ ಮಾಡ್ಬೋದು ಯಾವ್ದೇನು ಕಮ್ಮಿ ಇಲ್ಲ 2 BHK ಮನೆ ಫುಲ್ ಮಾಡಿದ್ರು ಸಕದಾಗ ಮಾಡಿದ್ರೆ ಚೆನ್ನಾಗಿ ಮಾಡಿದ್ರೆ ಕಮ್ಮಿ ಅಂತ ನಿಜವಾಗ್ಲೂ ಸರ್ ಸೈಜು ಎಲ್ಲ ದೊಡ್ಡದೇ ಹೇಳಿದೆ ಓಕೆ 7 ಡೇಸ್ ಅಲ್ಲಿ ಕಂಪ್ಲೀಟ್ ಮಾಡ್ಬಿಟ್ಟಿದ್ದೀರಾ 15 ಡೇಸ್ ಏನ್ ಹೇಳ್ತೀವಿ ಅದು ಮ್ಯಾಕ್ಸಿಮಮ್ ಟೈಮ್ ನಮ್ಗೆ ಸರ್ ಈ ಮನೆಯ ಬಜೆಟ್ ಏನಾಯ್ತು ಸರ್ ನಿಮ್ದು ಸರ್ ಇದು ಅಪ್ರಾಕ್ಸಿಮೇಟ್ಲಿ 2.5 ಲ್ಯಾಕ್ ಆಗಿದೆ ಸರ್ 2.5 ಲ್ಯಾಕ್ ಸೂಪರ್ ಅಂತ ಹೇಳ್ಬೋದು ವೀಕ್ಷಕರೇ ನೋಡಿದ್ರಲ್ಲ ನಾನು ನಿಮ್ಗೆ ಅದಕ್ಕೆ ಹೇಳಿದ್ದು ಒಂದು ಇಂಟೀರಿಯರ್ ಮಾಡಿಸ್ತೀರಾ ಅಂತಂದರೆ ದಯವಿಟ್ಟು ಒಂದು ಬಾರಿ ನೀವು ಅಲ್ಯೂಮಿನಿಯಂ ಇಂಟೀರಿಯರ್ ನೋಡಿ ಯಾಕಂತಂದರೆ ಈ ಮನೆಯೇ ಒಂದು ನಿದರ್ಶನ ಅಂತ ಹೇಳ್ಬೋದು ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು ಯಾಕಂತಂದರೆ ನೋಡೋಕ್ಕೆ ಸಕ್ಕದಾಗಿ ಬಂದಿದೆ ನೋಡೋಕ್ಕೂ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಆ್ಯಂಡ್ ಆ್ಯಕ್ಚುಲಾಗಿ 2 BHK ಇದೆ ಸೊ ನಿಮಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಏನೇನು ಬರುತ್ತೆ ಏನೇನು ಮಾಡಿಸ್ಬೋದು ಅಂತ ಹೇಳ್ಬಿಟ್ಟು ಆ್ಯಂಡ್ ಯಾರ್ಯಾರು ಸ್ವಲ್ಪ ದೂರದಲ್ಲಿದ್ದೀರಾ ಬಿ ಇಂಟೀರಿಯರ್ ಅವ್ರು ಬಂದು ಮಾಡೋಕ್ಕಾಗ್ತಾ ಇಲ್ಲ ಸೊ ಅವ್ರಿಗೆ ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಅಥವಾ ಒಂದು ಇದು ಅಂತ ಹೇಳ್ಬೋದು ನಿದರ್ಶನ ಅಂತ ಹೇಳ್ಬೋದು ನೀವು ಕೂಡ ನಾಳೆ ದಿನ ಒಂದು ಇಂಟೀರಿಯರ್ ಅಲ್ಯೂಮಿನಿಯಂ
ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ಇಂಟೀರಿಯರ್ ಮಾಡಿಸ್ಬೋದು ಅಂತ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ. ಸರ್, ಇವಾಗ ಓನರ್ ಸಿಗ್ತಾರ ರಿವ್ಯೂ ತೊಗೊಂಡು ಮಾತಾಡೋಣ ಅಲ್ವಾ? ಸರಿ ಸರ್, ಮೊದಲು ಎಲ್ಲ ಒಂದು ನೋಡ್ಕೊಂಬಂದ್ಬಿಡೋಣ, ನೋಡೋಕೆ ತುಂಬ ಚೆನ್ನಾಗಿದೆ, ಆಮೇಲೆ ನಿಮ್ಮ ಪ್ರೈಸಿಂಗು ಮುಂದಿನ ವಿಚಾರನ ಮಾತಾಡೋಣ ಅಲ್ವಾ? ಬನ್ನಿ ಸರ್. ಸರ್, ಕಿಚನ್ ಇಂದ ಸ್ಟಾರ್ಟ್ ಮಾಡ್ಬೋದು ಇವಾಗ? ಓಕೆ ಸರ್. ಫಸ್ಟ್ ಟಾಲ್ ಯೂನಿಟ್ ಇದೆ ಸರ್ ಇಲ್ಲಿ, ಟಾಲ್ ಯೂನಿಟ್. ಸೊ ಇದನ್ನ ಡಬಲ್ ಡೋರ್ ಮಾಡಿದೀವಿ, ನೋಡಿರ್ಬೋದು ಎಲ್ಲಾ ಕಡೆ ಪ್ರೊಫೈಲ್ ಹ್ಯಾಂಡಲ್ಸ್ ನಾವು ಯೂಸ್ ಮಾಡುವಂಥದ್ದು. ಓಕೆ, ತುಂಬ ಒಳ್ಳೆ ಬೆಜನ್ ಇಟ್ಕೊಟ್ಬಿಟ್ಟಿದ್ರೆ ಸರ್ ಇಲ್ಲಿ. ಸೊ ಸ್ಪೇಸ್ ಜಾಸ್ತಿ ಸಿಗುತ್ತೆ ಕಸ್ಟಮರ್ಗೆ ನೋಡಿ, ಒಳ್ಳೆ ಸಿಗ್ತು ಇದ್ರೊಳಗಡೆ ಅಲ್ವಾ. ಆ್ಯಂಡ್ ಇದನ್ನು ಎರಡು ಡೋರ್ ಮಾಡಿರೋದ್ರಿಂದ ಎಷ್ಟು ಬೇಕೋ ಅಷ್ಟು ಓಪನ್ ಮಾಡ್ಕೊಬೋದು. ನೀವು ಸಣ್ಣ ಫುಲ್ ಓಪನ್ ಮಾಡಿ ಒಂದು ಸಣ್ಣ ಪುಟ್ಟ ಯೂಸ್ ಮಾಡೋಕ್ಕೆ ಫುಲ್ ಡೋರ್ ಓಪನ್ ಮಾಡೋ ಅವಶ್ಯಕತೆ ಇರಲ್ಲ. ಆ್ಯಂಡ್ ಇದು ಕೂಡ ತುಂಬ ಚೆನ್ನಾಗಿದೆ. ಏನು ಸರ್, ಚಾಂಪಿಯನ್ ಗೋಲ್ಡ್? ಇದು ಚಾಂಪಿಯನ್ ಗೋಲ್ಡ್. ಓಕೆ, ಚಾಂಪಿಯನ್ ಗೋಲ್ಡ್. ಓಕೆ ಓಕೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಕಸ್ಟಮರ್ ಕಲರ್ ಕೂಡ ತುಂಬ ಸಖತ್ತಾಗಿ ಚೂಸ್ ಮಾಡಿದ್ದಾರೆ. ಆಕ್ಚುಲಿ ಇದೊಂದು ಎಕ್ಸ್ಟ್ರಾ ವೈಟ್ ಯೂಸ್ ಮಾಡಿ. ಸೊ ಇದೆಲ್ಲ ಬಂದು ಮೆಟಾಲಿಕ್ ಬ್ರಾಂಜ್ ಸರ್, ಸಿಂಗಲ್ ಕಲರ್ ಎಂಟೈರ್ ಮನೆ ಮೆಟಾಲಿಕ್ ಬ್ರಾಂಜ್. ಓಕೆ, ತುಂಬ ಚೆನ್ನಾಗಿದೆ. ಬನ್ನಿ ಈ ಕಡೆಯಲ್ಲಿ ಏನೇನಿದೆ ನೋಡ್ಕೊಂಡು ಹೋಗೋಣ. ನಮ್ಮ ಸಿಂಕ್ನ ಕೆಳಗಡೆ ಏರಿಯಾ ಇದು ತುಂಬಾ ಇಂಪಾರ್ಟೆಂಟ್ ವೀಕ್ಷಕರೇ. ಯಾವುದೇ ಇಂಟೀರಿಯಲ್ ಮಾಡಿದ್ರು ಇದೆಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ ನಾಳೆ ದಿನ. ಸೊ ಇಲ್ಲಿ ನೀವು ಎಷ್ಟೇ ನೀರ್ ಹಾಕಿ ಸುರಿರಿ, ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ವಿ ನಾವು ನೀರ್ ಹಾಕ್ಬಿಟ್ಟು ಅಲ್ವಾ ಸರ್, ಏನು ಆಗೋದಿಲ್ಲ, ನೀರ್ ಬಿದ್ರು ಏನಾಗಲ್ಲ, ತೊಂದರೆ ಇಲ್ಲ ಅಂತ ಹೇಳ್ತೀರಾ. ಬನ್ನಿ ಸರ್, ಮುಂದೆ ನೋಡ್ಬಿಡೋಣ. ಇಲ್ಲಿ ಟ್ಯಾಂಡಮ್ ಬಾಕ್ಸ್ ಹಾಕ್ಬಿಟ್ಟಿದ್ರೆ ಇಲ್ಲಿ, ಇದು ಕಟ್ಲರಿ ಯೂನಿಟ್ ಅಲ್ವಾ? ಓಕೆ, ಎಲ್ಲ ರಿಮೂವಬಲ್ ಇರುತ್ತೆ ಸರ್. ಹೌದಾ, ಎಲ್ಲ ತೆಗಿಬಹುದಾ ಇದೆಲ್ಲ? ಓಕೆ ಓಕೆ, ಓ ಇದು ರಿಮೂವೇಬಲ್ ಅಲ್ವಾ? ಓಕೆ ಓಕೆ, ಫೈನ್. ಇದು ಟ್ಯಾಂಡಮ್ ಬಾಕ್ಸ್ ತಗೊಂಡಿದ್ದೀರಾ? ಸಾಫ್ಟ್ ಕ್ಲೋಸರ್. ಓಕೆ, ಜೋರಾಗಿ ಮಾಡಿ ಸರ್, ಸೌಂಡ್ ಬರಲ್ಲ ನಾನು ತೋರಿಸ್ಬೇಕು ವೀಕ್ಷಕರಿಗೆ. ನೋಡಿ ವೀಕ್ಷಕರೆ, ನೀವು ಎಷ್ಟೇ ಜೋರಾಗಿ ಹಾಕಿ ಸೌಂಡ್ ಬರಲ್ಲ ಇಲ್ಲಿ. ಓಕೆ, ಇದರಲ್ಲಿ ಕಾರ್ನರ್ ಸ್ಟೋರೇಜ್ ಅನ್ನ ಯೂಟಿಲೈಸ್ ಮಾಡಿದ್ದಾರೆ. ಅಂಡ್ ಈ ಕಡೆನೂ ಅಷ್ಟೇ ಕೂಡ ಸ್ಟೋರೇಜ್ ಯೂಸ್ ಆಗಿದೆ. ಓಕೆ, ಸ್ಪೇಸಿಯಸ್ ಆಗಿ ಇದೆ. ಓಕೆ, ಎಲ್ಲ ಸಾಫ್ಟ್ ಕ್ಲೋಸರ್ ಇದೆ ಅಲ್ವಾ? ಇಲ್ಲೂ ಕೂಡ ಒಂದು ಶಿಲ್ಪ ಕೊಟ್ಟಿದ್ದಾರೆ. ಸೊ ಇದನ್ನ ಕಟ್ಟೇನು ಕಟ್ಟಿರಲಿಲ್ಲ ಅಲ್ವಾ? ಆ್ಯಂಡ್ ಇದು ಮೇಲ್ಗಡೆ ಸ್ಲ್ಯಾಬ್ ಹಾಕ್ಸಿದ್ರೆ ಸರ್? ಪೇಂಟ್ ಹಾಕ್ಸಿದ್ರು ಅಂದ್ರೆ ಮುಂಚೆ ಇದು. ಓಕೆ ಓಕೆ ಓಕೆ, ಕಾಂಟ್ರಾಕ್ಟರ್ ಕಡೆಯಿಂದಾನೆ ಬರುವಂತದ್ದು ಇದು ಅಲ್ವಾ? ಓಕೆ, ಆ್ಯಂಡ್ ಮೇಲ್ಗಡೆ ಏನೇನು ಮಾಡಿದ್ದಾರೆ? ವಿತ್ ಸ್ಟೋರೇಜ್ಗೆ ಜಾಸ್ತಿ ಸ್ಪೇಸ್ ಕೊಟ್ಟಿದ್ದೀವಿ. ಹಾಂ ಹಾಂ ಸರ್, ಇಲ್ಲೇನು ಬರುತ್ತೆ ಇದು? ಓಪನ್ ಆಯ್ತು ಸರ್ ಇಲ್ಲಿ. ಓಪನ್ ಓಪನ್ ಶೆಲ್ಫ್. ಹಾಂ 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 ಹಾಂ. ಆ್ಯಂಡ್ ಇದು ಮೇಲ್ಗಡೆ? ಹೌದು ಸರ್, ಇಲ್ಲಿ ಕೂಡ ಅಪ್ಲಿಫ್ಟರ್ ಅಲ್ವಾ ಇದು? ಓಕೆ, ಸೊ ಇಲ್ಲಿ ಸ್ಪೈಸ್ ರ್ಯಾಕ್ ಇದೆ. ಓಪನ್ ಸ್ಪೈಸ್ ರ್ಯಾಕ್, ಓಪನ್ ಸ್ಪೈಸ್ ರ್ಯಾಕ್ ಮಾಡಿದ್ದೀರಾ? ಗ್ರಾಸರಿ ಯೂನಿಟ್ ಬರುತ್ತೆ ಸರ್. ಓ, ಇಲ್ಲಿ ಗ್ರಾಸರಿ ಯೂನಿಟ್ ಹಾಕಿರುವಂಥದ್ದು. ಓಕೆ, ಸೊ ಫುಲ್ ಲಾಫ್ಟ್ ಬರುತ್ತೆ ಸರ್. ಓ, ಕಂಪ್ಲೀಟ್ ಲಾಫ್ಟ್ ಹಾಕಿದ್ದೀರ. ಆ್ಯಂಡ್ ಇಲ್ಲಿ ಕಾರ್ನರಲ್ಲಿ ಸಜ್ಜೆ ಯಾವುದೂ ಇಲ್ಲ ಸರ್, ಇಲ್ಲಿ ಸಜ್ಜೆ ಇಲ್ಲ, ಸಜ್ಜೆ ಯಾವುದೂ ಇಲ್ಲ. ಸೊ ಎಲ್ಲ ನಮ್ಮ ಸ್ಟ್ರಕ್ಚರ್ ಯೂಸ್ ಮಾಡ್ಕೊಂಡೇ ಮಾಡಿರೋ, ನೀವೇ ಮಾಡಿರುವಂಥದ್ದು. ಓಕೆ, ಸಜ್ಜೆ ಬೇಕಂತ ಏನಿಲ್ಲ ಅಲ್ಲ ಸರ್. ಓಕೆ, ಬನ್ನಿ ಸರ್, ನೆಕ್ಸ್ಟ್ ಕಡೆ ಹೋಗೋಣ. ಸರ್, ಇದು ಬೆಡ್ರೂಮ್ ಅಲ್ವಾ? ಹಾಂ ಸರ್. ಫಸ್ಟ್ ಬೆಡ್ರೂಮು? ಓಕೆ ಸರ್, ಸೈಜ್ ಏನಿದೆ ಇದು? ಸರ್, ಇದು 6x7 ವಾರ್ಡ್ರೋಬ್ ಇದೆ. ಸೊ 10x2.5 ಲಾಫ್ಟ್ ಬರುತ್ತೆ ಸರ್. 10x2.5 ಲಾಫ್ಟ್ ಬರ್ತಾ ಇದೆ ಮೇಲ್ಗಡೆ. ಓಕೆ, ಲಾಫ್ಟ್ ದೊಡ್ಡದಾಗ ಕೊಟ್ಟಿದ್ದೀರಾ ಸರ್ ಅಲ್ಲಿ? 3 ಪಾರ್ಟಿಷನ್ ಮಾಡ್ಬಿಟ್ಟು ಕೊಟ್ಬಿಟ್ಟಿದ್ದೀರಾ. ಓಕೆ, ಆ್ಯಂಡ್ ಇದ್ರದ್ದು ಹ್ಯಾಂಡಲ್ಸ್ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಕಸ್ಟಮರ್ ಚೂಸ್ ಮಾಡಿರೋದು ಇದು? ಓಕೆ, ಸೊ ಇದು ಫುಲ್ ಸ್ಟೋರೇಜ್ ಸ್ಪೇಸ್ ಮಾಡಿದ್ದೀವಿ ಸರ್. ಓಹೋ, ಕಂಪ್ಲೀಟ್ ಆಗಿ ಸ್ಟೋರೇಜ್ ಕೊಟ್ಬಿಟ್ಟಿದ್ದಾರೆ ಚಿಕ್ಕ ಚಿಕ್ಕದಾಗಿ. ಓಕೆ, ಚೆನ್ನಾಗಿ ಮಾಡಿದ್ದೀರಾ ಸರ್. ಈ ಕಡೆ ಓಪನ್ ಮಾಡಿ, ಸಾಫ್ಟ್ ಕ್ಲೋಸರ್ ಎಲ್ಲ ಕಂಪ್ಲೀಟ್ ಆಗಿ. ಸೊ ಇಲ್ಲಿ ಹ್ಯಾಂಗಿಂಗ್, ಓ ಇಲ್ಲಿ ಹ್ಯಾಂಗರ್ ಇದೆ, ಸಾರಿ ಹ್ಯಾಂಗರ್ ಇದೆ, ಡ್ರಾಸ್ ಇದೆ ಸರ್. ಎರಡು ಡ್ರಾಸ್ ಕೊಟ್ಟಿದ್ದೀರಾ? ಓಕೆ, ಸ್ಟೋರೇಜ್ ಇದೆ ಕೆಳಗಡೆ, ಸ್ಟೋರೇಜ್ ಕೊಟ್ಟಿದ್ದೀರಾ. ಓಕೆ, ಏನ್ ಕಲರ್ ಅಂದ್ರೆ ಸರ್ ಇದು? ಆಕ್ಚುಲಿ ಸರ್ ಮೆಟಾಲಿಕ್ ಬ್ರಾನ್ಸ್. ಮೆಟಾಲಿಕ್ ಬ್ರಾನ್ಸ್, ತುಂಬಾ ಚೆನ್ನಾಗಿದೆ ಸರ್. ಆಕ್ಚುಲಿ ಸರ್ ಬಹಳ ದಿನ ವೇಟ್ ಮಾಡಿ ಇದೇ ಕಲರ್ ಬೇಕು ಅಂತೇಳಿ ಕಲರ್ ತರ್ಸಕ್ಕೆ ಅಂತ 3-4 ಡೇಸ್ ವೇಟ್ ಮಾಡಿಸಿ ಮಾಡಿದ್ದಾರೆ. ಓಹೋ, ತುಂಬಾ ವೇಟ್ ಮಾಡಿ ಮಾಡಿರುವಂತಹ ಕಲರ್, ಬಟ್ ವರ್ತ್ ಇದೆ ಸರ್, ಚೆನ್ನಾಗಿದೆ. ಚಾಂಪಿಯನ್ ಗೋಲ್ಡ್ ಪ್ಲಸ್ ಇದು ಕಲರ್ ಮ್ಯಾಚ್ ಆಗ್ತಾ ಇದೆ ನೋಡಿ ಇಲ್ಲಿ. ಬನ್ನಿ ಸರ್, ಮುಂದೆ ಹೋಗ್ಬಿಡೋಣ. ಇವಾಗ ಸಿಕ್ಕದಾಗಿ 2 ಯೂನಿಟ್ ಮಾಡ್ಬಿಟ್ಟಿದ್ರಾ ಸರ್? ಇದು ಪೂಜಾ ಯೂನಿಟ್ ಮಾಡಿರೋ. ಹಾ 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 ಹಾ, ಚಿಕ್ಕದಾಗಿ ಅಲ್ಲ, ಸ್ಮಾಲ್ ಆಗಿ ಸಿಎನ್ಸಿ ಕಟಿಂಗ್ ಮಾಡಿಸಿರೋದ ಇದು? ಓಕೆ, ತುಂಬಾ ಚೆನ್ನಾಗಿದೆ ಸರ್ ಇದು. ಆಕ್ಚುಲಿ ಕೆಳಗಡೆ ಇಲ್ಲಿ ಪೂಜಾ ಯೂನಿಟ್ಗೆ ಸ್ಟೋರೇಜ್, ಪೂಜಾ ಯೂನಿಟ್ಗೆ ಸ್ಟೋರೇಜ್ ಚಿಕ್ಕದಾಗಿ ಅಲ್ಲ, ಪೂಜಾ ಐಟಮ್ಸ್ ಎಲ್ಲ ಇಲ್ಲ ಇಟ್ಕೊಂಡ್ಬಿಡ್ಬೋದು. ಚೆನ್ನಾಗಿದೆ ಸರ್. ಇನ್ನೊಂದು ಬೆಡ್ರೂಮ್ ಅಲ್ವಾ ಸರ್ ಇದು? ಓಕೆ, ಸೈಜ್ ಏನು ಸರ್ ಇದು? ಸರ್, ಇದು ಬಂದು 7x7 ಬರುತ್ತೆ. 7x7. ಸೊ ಲಾಫ್ಟ್ ಬಂದು 10x2.5 ಬರುತ್ತೆ. 2.5 ಬರುತ್ತೆ. ಅಲ್ಲಿ ಓಪನಿಂಗು, ಇಲ್ಲಿ ಸ್ಲೈಡಿಂಗು. ಹೌದು ಸರ್, ಸ್ಲೈಡಿಂಗ್. ಸ್ಲೈಡಿಂಗ್ ಚಾನಲ್ ಎಲ್ಲ ಯಾವ್ದು ಕಂಪ್ನಿ ಸರ್ ಇದು? ಸರ್, ಇದು ಪೆಡ್ಲರ್ ಯೂಸ್ ಮಾಡಿ, ಪೆಡ್ಲರ್ ಯೂಸ್ ಮಾಡಿರ್ತೀರಾ? ಇಲ್ಲಿ ಹ್ಯಾಂಡಲ್ ಕೂಡ ಇದಾಗ್ಬಿಟ್ಟಿದೆ, ಪ್ರೊಫೈಲ್ ಆಗ್ಬಿಟ್ಟಿದ್ದೀರಾ ಟಾಪ್ ಟು ಬಾಟಮ್. ಸಖತ್ತಾಗಿರುತ್ತೆ ಸರ್ ಇದು, ಟಾಪ್ ಟು ಬಾಟಮ್ ವೀಕ್ಷಕರೇ. ನೋಡಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಕಂಪ್ಲೀಟ್ ಆಗಿ ಇಲ್ಲಿ ಶೆಲ್ಫ್ಗಳನ್ನ ಪ್ರೊವೈಡ್ ಮಾಡಿದ್ದಾರೆ. ಟಾಪ್ ಟು ಬಾಟಮ್ ಫುಲ್ ಶೆಲ್ಫೇ ಕೊಟ್ಬಿಟ್ಟಿದ್ದಾರೆ ಸರ್. ಇಲ್ಲಿ ಆ ಕಡೆ ಓಪನ್ ಮಾಡಿ, ಸಾಫ್ಟ್ ಕ್ಲೋಸರ್ ಅಲ್ವಾ ಸರ್ ಇದು? ಸೊ ಇಲ್ಲಿ ಚಿಕ್ಕದಾಗಿ ಸಾರಿ ಹ್ಯಾಂಗರ್. ಓಕೆ ಓಕೆ, ಹಾಫ್ ಸಾರಿ ಹ್ಯಾಂಗರ್ ಬರ್ತಾ ಇದೆ. ಇಲ್ಲಿ ಡ್ರಾವರ್ ಬರ್ತಾ ಇದೆ. ಓಕೆ, ಇನ್ನೊಂದು ಡ್ರಾವರ್.
ವಿತ್ ಲಾಕ್ ಅಲ್ವಾ ಇದು? ಹೌದು ಸರ್. ಕೆಳಗಡೆ ಸ್ಟೋರೇಜ್ ಅಂಡ್ ಈ ಕಡೆ ಸರ್ ಇಲ್ಲಿ ನಿಮಗೆ ಡ್ರೆಸ್ಸಿಂಗ್ ಯೂನಿಟ್. ಇದು ಡ್ರೆಸ್ಸಿಂಗ್ ಯೂನಿಟ್ ಇದು? ಓಕೆ, ಒಳಗಡೆ ಸ್ಟೋರೇಜ್ ಹಾಕೊಂಡಿದ್ದೀರ. ಓಕೆ, ಕ್ಲೋಸ್ ಮಾಡಿ ಸರ್. ಅದು ಮೇಲ್ಗಡೆ ಒಂದು ಓಪನ್ ಶೆಲ್ಫು ಅಂಡ್ ಕೆಳಗಡೆ ಏನು ಸರ್ ಇದೆ? ಆ್ಯಕ್ಚುಲಿ ಸ್ಟೋರೇಜ್ ಇದೆ ಸರ್. ಓ, ಇದು ಸ್ಟೋರೇಜ್ ಹಾಕ್ಬಿಟ್ಟಿದ್ದೀರಾ? ಓಹ್, ಸ್ಟೋರೇಜ್ ಒಳಗಡೆ ಸ್ಟೋರೇಜ್ ಥರ ಮಾಡ್ಬಿಟ್ಟಿದ್ದೀರಾ, ಡೋರ್ ಹಾಕ್ಬಿಟ್ಟಿದ್ದೀರಾ ಇದಕ್ಕೆ ಅಲ್ವಾ? ಓಕೆ. ಅಂಡ್ ಈ ಕಡೆ? ಸೊ ಈ ಕಡೆ ಸ್ಟಡಿ ಯೂನಿಟ್ ಸರ್, ಬುಕ್ಸ್ ರ್ಯಾಕ್ ಆಗುತ್ತೆ. ಸ್ಟಡಿ ಯೂನಿಟ್, ಬುಕ್ಸ್ ರ್ಯಾಕ್, ಸ್ಟಡಿ ಯೂನಿಟ್. ಓಕೆ, ಬೇಕಂತಂದ್ರೆ ಇಲ್ಲಿ ಕೀಬೋರ್ಡ್ ಸ್ಲೈಡರ್ ಎಲ್ಲ ಹಾಕ್ಬೋದಲ್ವಾ ಸರ್ ಇಲ್ಲಿ? ಓಕೆ, ಚೆನ್ನಾಗ್ ಬಂದಿದೆ ಸರ್. ಮೇಲ್ಗಡೆ ಲಾಫ್ಟ್ ಕೊಟ್ಬಿಡಿ, ಫುಲ್ ಲಾಫ್ಟ್ ಸರ್. ಸರ್, ಟಿ ವಿ ಯೂನಿಟ್ ಬಗ್ಗೆ ಹೇಳಿ ಸರ್. ಇದು ಸಿಂಪಲ್ ಟಿ ವಿ ಯೂನಿಟ್ ಸರ್. ಸಿಂಪಲ್ ಟಿ ವಿ ಯೂನಿಟ್, ಸಿಂಪಲ್ ಆಗಿ ಸೆಲೆಕ್ಟ್ ಮಾಡಿದ್ರೆ. ಓಕೆ, ಸೊ ಕೆಳಗಡೆ ಫುಲ್ ಸ್ಟೋರೇಜ್ ಇದೆ. ಇಲ್ಲಿ ನೋಡಿ ನಿಮಗೆ. ಓಕೆ, ಮೇಲ್ಗಡೆಯಿಂದ ಓಪನ್ ಆಗುತ್ತೆ, ಇದು ಕೆಳಗಡೆ ಓಪನ್ ಆಗುತ್ತೆ. ಓಕೆ, ಓಕೆ, ಇಲ್ಲೊಂದು ಯೂನಿಟ್ ಕೊಟ್ಟಿದ್ದೀರಾ ಆ್ಯಂಡ್ ಇಲ್ಲೊಂದು ಯೂನಿಟ್ ಮಾಡಿರುವಂಥದ್ದು, ಸಿಂಪಲ್ ಆಗಿದೆ ಅಲ್ವಾ? ಪ್ರೊಜೆಕ್ಷನ್ಸ್ ಇದೆ, ಲೈಟಿಂಗ್ ಆಪ್ಷನ್ ಮೇಲ್ಗಡೆ ಎಲ್ಲ ಇಲ್ಲೇ ಮಾಡ್ಕೊಂಡ್ಬಿಡ್ಬೋದು ಅಲ್ವಾ? ಸಖತ್ತಾಗಿ ಮಾಡಿದ್ದಾರೆ, ಸಿಂಪಲ್ ಆ್ಯಂಡ್ ಸೂಪರ್ ಆಗಿ ಮಾಡಿರುವಂಥದ್ದು. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂತಹ ಜೀವನ್ ಸರ್ ಇದ್ದಾರೆ. ಅವರಿಂದ ಕೆಲವೊಂದು ವಿಚಾರಗಳನ್ನು ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ತೆ ಕನ್ನಡ ಕುಮಾರ ವೀಕ್ಷಕರಿಗೆ, ನಮಸ್ತೆ ಸರ್. ನಮಸ್ಕಾರ ಸರ್. ಇವಾಗ ಮೊದಲೇದಾಗಿ ನಾನು ಕೇಳೋದು, ಮನೆಗೆ ಒಂದು ಇಂಟೀರಿಯರ್ ಮಾಡಿಸ್ಬೇಕು ಅಂತ ಅನಿಸಿದಾಗ ಅಲ್ಯೂಮಿನಿಯಂಗೆ ಹೋಗಬೇಕು, ಜೊತೆಯಲ್ಲಿ ಬಿ ಇಂಟೀರಿಯರ್ ಕೆಲಸ ಕೊಡಬೇಕು ಅಂತ ಹೆಂಗೆ ಅನಿಸ್ತು, ನಿಮ್ಗೆ ಹೆಂಗೆ ಗೊತ್ತಾಯಿತು? ಸೊ ಮನೆಗೆ ಇಂಟೀರಿಯರ್ ಮಾಡಿಸ್ಬೇಕು ಅಂತಂದಾಗ ನಾನು ಏನು ಅಂದ್ಕೊಂಡೆ ಅಂದರೆ ವುಡ್ಗೆ ಹೋಗೋದ ಅಲ್ಲ ಅಲ್ಯೂಮಿನಿಯಂಗೆ ಹೋಗೋದ ಅಂತ. ಸೊ ಹಿಂಗೆ ಯೂಟ್ಯೂಬ್ ನೋಡ್ತಾ ಇರುವಾಗ ನಾನು ಕನ್ನಡ ಕುವರ ಯೂಟ್ಯೂಬ್ ಚಾನಲಲ್ಲಿ ಅಲ್ಯೂಮಿನಿಯಂ ಇಂಟೀರಿಯರಲ್ಲಿ ಅದರಲ್ಲೂ ಬಿ ಇಂಟೀರಿಯರ್ ಬಗ್ಗೆ ಆಕ್ಚುಲಿ ನಾನು ನೋಡಿರೋದು ನಮ್ಮ ಚಾನಲಲ್ಲೇ ನೋಡಿ ಇದು ಮಾಡಿರೋದು ನೀವು. ಹೌದು, ಓಕೆ ಓಕೆ. ಬಿ ಇಂಟೀರಿಯರ್ದು ನಂಬರ್ ತಗೊಂಡು ಅಲ್ಲಿಂದ ಸರ್ ಕಾಂಟ್ಯಾಕ್ಟ್ ಮಾಡಿ, ರಘುನಾಥ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ, ಸೊ ಅಲ್ಲಿಂದ ಕೊಟೇಶನ್ ತರಿಸ್ಕೊಂಡು ಬಂದು ಕೆಲಸ ಮಾಡ್ತಿದ್ದೀನಿ. ಸೊ ಇಲ್ಲಿ ನಾನು ಏನು ಅಂತಂದರೆ ಪರ್ಟಿಕ್ಯುಲರ್ ಆಗಿ ನನಗೆ ಪರ್ಟಿಕ್ಯುಲರ್ ಕಲರ್ ಬೇಕು, ಇದೇ ಕಲರ್ ಫ್ರೇಮ್ ಬೇಕು ಅಂತ ಕೆಲವೊಂದು ಫಿಕ್ಸ್ ಮಾಡಿ ಮಾಡಿಸಿದ್ದೀನಿ. ನಿಮಗೆ ಚಾಯ್ಸ್ ಎಷ್ಟು ಬೇಕೋ ಅಷ್ಟು ಚಾಯ್ಸ್ ಇದೆ, ನಿಮ್ಮ ಟೇಸ್ಟ್ಗೆ ತಕ್ಕಂತೆ ನೀವು ಇದು ಮಾಡ್ಕೋಬಹುದು. ಅಲ್ಯೂಮಿನಿಯಂ ಮಾಡ್ಬೋದು, ವುಡನ್ಗು ಇದಕ್ಕೂ ಏನು ಮೋಸನೇ ಇಲ್ಲ, ವುಡನ್ಗಿಂತನೂ ಬಾಳಿಕೆ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಅಲ್ಯೂಮಿನಿಯಂಗೆ ಹೋದ್ರೆ ಒಳ್ಳೇದು ಅಂತ ನಾನು. ಒಳ್ಳೇದಂತೀರ, ಓಕೆ. ಇನ್ನೊಂದು ಸರ್, ವರ್ಕ್ಮೆನ್ಶಿಪ್ಪು, ಕೆಲಸ ಮಾಡಬೇಕಾದ್ರೆ ಅವ್ರ ಪಾಡಿಗೆ ಅವ್ರು ಬರೋರು ಕೆಲಸ ಮಾಡೋರು ಹೋಗೋರು ಅಥವಾ ನಿಮಗೇನಾದರೂ ಟೆನ್ಷನ್ ಕೊಡ್ತಾ ಇದ್ರೆ ಸರ್ ಇಲ್ಲಿ? ಸೊ ನಮಗೆ ಟೆನ್ಷನ್ ಅಂತ ಏನೂ ಇರ್ತಿರ್ಲಿಲ್ಲ, ಅವ್ರ ಪಾಡಿಗೆ ಅವ್ರು ಬರ್ತಿದ್ರು ಬೆಳಿಗ್ಗೆ. ನಾನು ಮೋಸ್ಟ್ಲಿ ಟೂ ಟೈಮ್ಸ್ ಬಂದು ನೋಡ್ತಿದ್ದೆ, ಬೆಳಿಗ್ಗೆ ಬಂದು ನೋಡ್ತಿದ್ದೆ ಏನು ವರ್ಕ್ ಸ್ಟಾರ್ಟ್ ಮಾಡ್ತಾರೆ ಅಂತ, ಸಂಜೆ ಬಂದು ಎಷ್ಟು ಕಂಪ್ಲೀಟ್ ಮಾಡಿದ್ರೆ ಅಂತ ನೋಡ್ತಿದ್ದೆ. ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಿದ್ರು, ನನಗೆ ಏನು ಡಿಸ್ಟರ್ಬೆನ್ಸ್ ಇರ್ತಿರ್ಲಿಲ್ಲ. ಓಕೆ ಓಕೆ. ಯಾವುದೇ ಇದಕ್ಕೂ ನಾನು ಕಾಲ್ ಮಾಡ್ತಾ ಇರಲಿಲ್ಲ, ನಾನೇ ಮಧ್ಯೆ ಕಾಲ್ ಮಾಡಿ ಅವ್ರನ್ನ ಅಪ್ಡೇಟ್ ಕೇಳ್ತಾ ಇದ್ದೆ ಏನಾದರೂ ಎಕ್ಸ್ಟ್ರಾ ಇದೆಯಾ ಅಂತಂದ್ಬಿಟ್ಟು. ವರ್ಕಲ್ಲಿ ಏನು ತೊಂದರೆನೇ ಇಲ್ಲ, ಅವರೇ ಎಲ್ಲ ನೀಟಾಗಿ ಎಲ್ಲನೂ ಕೇರ್ ತಗೊಂಡು ಮಾಡ್ತಾರೆ. ಜಸ್ಟ್ ನೀವು ಸ್ವಲ್ಪ ಗೈಡೆನ್ಸ್ ಕೊಟ್ಟರೆ ಏನೂ ಪ್ರಾಬ್ಲಮ್ ಇಲ್ಲ. ವರ್ಕಲ್ಲಿ ಚೆನ್ನಾಗಿದೆ, ಕ್ವಾಲಿಟಿ ಆಫ್ ವರ್ಕ್ ಇಸ್ ವರ್ತ್. ಸರ್, ಇವಾಗ ಕಲರ್ ನೀವು ನಿಜವಾಗ್ಲೂ ತುಂಬ ಸೂಪರ್ ಆಗಿ ಚೂಸ್ ಮಾಡಿದ್ದೀರಾ. ಸೊ ಈ ಚಾಯ್ಸ್ ಅಂತ ಬಂದಾಗ ಬಿಂಟಿರಲ್ಲಿ ನಿಮಗೆ ಪ್ಯಾಟರ್ನ್ ಇರ್ಬೋದು, ಕಲರ್ಸ್ ಚಾಯ್ಸ್ ಅವೈಲೇಬಲ್ ಇದೆಯಾ? ಚಾಯ್ಸ್ ಅವೈಲೇಬಲ್ ಖಂಡಿತ ಇದೆ. ನಿಮಗೆ ನಿಮ್ಮ ಫ್ರೇಮ್ ಮತ್ತು ನಿಮಗೆ ಯಾವ ಕಲರ್ ಶೀಟ್ ಬೇಕು ಅಂತ ಹೇಳೋದು ನೀವು ಒಂದ್ಸತಿ ಆ ಶೀಟ್ಗಳನ್ನ ನೋಡಿ ನೀವು ಚಾಯ್ಸ್ ಮಾಡ್ಬೋದು, ಖಂಡಿತ ಇದೆ, ಚೆನ್ನಾಗಿದೆ. ವುಡನ್ನಲ್ಲಿ ಏನು ಫಿನಿಶ್ ಎಕ್ಸ್ಪೆಕ್ಟ್ ಮಾಡ್ತೀರಾ, ಆಲ್ಮೋಸ್ಟ್ 99% ಫಿನಿಶಿಂಗ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ಬಟ್ ಡ್ಯೂರಬಿಲಿಟಿ ವೈಸ್ ವುಡನ್ಗಿಂತ ಡಬಲ್ ಬರುತ್ತೆ. ಡಬಲ್ ಅಂತ ಹೇಳ್ತೀರಾ ಅಲ್ವಾ, ಸೂಪರು. ಆ್ಯಂಡ್ ಫೈನಲ್ ಆಗಿ ಇವತ್ತಿನ ಔಟ್ಕಮ್ ಏನು, ನಿಮ್ಮ ಮನೆ ಇವತ್ತು ಇಂಟೀರಿಯರ್ ಬಂದಿದೆ, ಏನು ಹೇಳ್ತೀರಾ ಸರ್? ಸ್ಯಾಟಿಸ್ಫೈಡ್ ಇದ್ದೀರಾ ನೀವು? ಯಾ, ಹಾಕಿರೋ ಬಂಡವಾಳ ಓಕೆ ಅಂತ ಹೇಳ್ತೀರಾ? ಆ್ಯಂಡ್ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ ಸರ್, ರೆಕಮೆಂಡ್ ಮಾಡ್ತೀರಾ ಬಿ ಇಂಟೀರಿಯರ್ ಅವ್ರನ್ನ? ನಾನು ವೀಕ್ಷಕರಿಗೆ ಹೇಳೋದೊಂದೇ, ನೀವು ಇಂಟೀರಿಯರ್ ಮಾಡಿಸ್ತೀನಿ ಅಂತಂದಾಗ ಒಂದ್ಸತಿ ಅಲ್ಯೂಮಿನಿಯಂ ಕಡೆ ನೀವು ಯೋಚನೆ ಮಾಡ್ತೀರಾ ಅಂತಂದರೆ, ಅಲ್ಯೂಮಿನಿಯಂ ಮಾಡಿಸೋಣ ಅಂತಂದರೆ ಖಂಡಿತವಾಗ್ಲೂ ಬಿ ಇಂಟೀರಿಯರ್ಗೆ ಹೋಗಿ. ನೀವು ಬೇರೆ ಇಂಟೀರಿಯರ್ಸ್ ಕಂಪೇರ್ ಮಾಡಿದ್ರೆ ಬಿ ಇಂಟೀರಿಯರಲ್ಲಿ ಕಾಂಪಿಟೇಟಿವ್ ಪ್ರೈಸಲ್ಲಿದೆ, ಸೊ ನಿಮಗೆ ವರ್ತ್ ಅನಿಸುತ್ತೆ ಬಿ ಇಂಟೀರಿಯರಲ್ಲಿ ಮಾಡಿಸಿದ್ರೆ, ಬಿ ಇಂಟೀರಿಯರ್ಗೆ ಹೋಗಿ ಅಂತ ನಾನು ರೆಕಮೆಂಡ್ ಹೇಳ್ತೀರಾ ಅಲ್ವಾ, ಸೂಪರ್. ಸೊ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಸರ್, ಮನೆ ನೋಡ್ಕೊಂಬಂದ್ವಿ, ಓನರ್ ಹತ್ರ ಕೂಡ ಮಾತಾಡಿದೆ, ತುಂಬ ಚೆನ್ನಾಗಿ ಮಾತಾಡಿದ್ರು, ಒಂದೊಳ್ಳೆ ಚಾಯ್ಸ್ ಕೂಡ ತುಂಬ ಸಖತ್ತಾಗಿ ಮಾಡಿದ್ದಾರೆ. ನೀವು ಹೇಳ್ದಂಗೆ ಮೀಡಿಯಂ ಬೆಲೆಯಲ್ಲಿದೆ, ಬಟ್ ಅದನ್ನ ನೋಡೋಕ್ಕೆ ಸಖತ್ ಪ್ರೀಮಿಯಂ ಆಗಿದೆ. ಎಸ್, ಯಾಕಂತಂದ್ರೆ ಇದನ್ನೇ ನಾವು ವುಡನ್ನಲ್ಲಿ ಮಾಡ್ಬೇಕು ಅಂತಂದ್ರೆ ಏನಿಲ್ಲ ಅಂದ್ರೂ 3-3.5 ಲಕ್ಷ ಅಂತೂ ಆಗಿದೆ, 4.5-5 ಲಕ್ಷಕ್ಕಿಂತ 4.5 ಆಗ್ಬೋದು, ಕರೆಕ್ಟ್ ಆಗಿ ಹೇಳಿದ್ರೆ ನೀವು. ಓಕೆ ಸರ್, ಇವಾಗ ಹೇಳುವಂತೂ ಇದು ಬಜೆಟ್ ಎಷ್ಟಾಯ್ತು ಅಂತಂದ್ರೆ ನೀವು ಅವಾಗಲೇ ಸರ್, ಇದು ಬಂದು 2.5 ಲಕ್ಷ ಪ್ಲಸ್ ಜಿ ಎಸ್ ಟಿ. 2.5 ಲಕ್ಷ ಪ್ಲಸ್ ಜಿ ಎಸ್ ಟಿ. ತಮ್ಮ ಬೆಲೆಗಳು ಯಾವ ರೀತಿ ಇರುತ್ತೆ ಸ್ವಲ್ಪ ಹೇಳ್ಬಿಡಿ ಸರ್ ನಮಗೆ. ಸರ್, ಲಾಫ್ಟ್ ಎಲ್ಲ ಆಕ್ಚುಲಿ ಈ ಪ್ಯಾಟರ್ನ್ ಅಲ್ಲಿ 750 ಚಾರ್ಜ್ ಮಾಡ್ತೀವಿ. ಸೊ ಯಾಕೆಂದ್ರೆ, ಸೊ ಇಲ್ಲಿ ಶೆಲ್ಫ್ ನಾವೇ ಕ್ರಿಯೇಟ್ ಮಾಡ್ತೀವಿ, 750 ಚಾರ್ಜ್ ಮಾಡ್ತೀವಿ. ಸೊ ಇನ್ನು ವಾರ್ಡ್ರೋಬ್ ಎಲ್ಲ ಸೇಮ್ 950, ಕಿಚನ್ ಎಲ್ಲ 850, ಪ್ರೈಸಸ್ ಎಲ್ಲ ಸೇಮ್ ಇದೆ. ನೆಕ್ಸ್ಟ್ ಲಾಸ್ಟ್ ವಿಡಿಯೋದಲ್ಲಿ ಸ್ಲೈಡಿಂಗ್ ಬಂದ ಸ್ವಲ್ಪ ವೇರಿ ಆಗುತ್ತೆ, ಬಟ್ ಪ್ರೈಸಿಂಗ್
ರೆಗ್ಯುಲರ್ ಪ್ರೈಸಿಂಗ್ ಅಂದ್ರೆ 650 ಜಿ ಎಸ್ ಟಿ ಲಾಫ್ಟ್, 850 ಕಿಚನ್, 950 ವಾರ್ಡ್ರೋಬ್ ಪ್ಲಸ್ ಜಿ ಎಸ್ ಟಿ. ಜಿ ಎಸ್ ಟಿ ಓಕೆ. ಅಂಡ್ ಇಲ್ಲಿನ ಪ್ಯಾಟರ್ನ್ಗೋಸ್ಕರ 100 ರುಪೀಸ್ ಜಾಸ್ತಿ ಆಗಿದೆ ಇಲ್ಲಿ ಅಲ್ವಾ? ಓಕೆ ಫೈನ್. ಅಂಡ್ ಬೇಸಿಕಲಿ ತಾವು ವರ್ಕ್ ಅನ್ನ ಮುಗಿಸೋದು ಎಷ್ಟು ದಿನದಲ್ಲಿ ಮುಗಿಸ್ಕೊಡ್ತೀರಾ ಸರ್? ಈ ಮನೆ ನಿಮ್ಗೆ ಹೇಳಿದಾಗ ಅವಾಗ ಹೇಳಿದಂಗೆ 7 ಡೇಸ್ ಅಲ್ಲಿ, 7 ದಿನದಲ್ಲಿ ಮುಗಿಸ್ಬಿಡಿದ್ರಾ? ನಾವೇನು ಕಮಿಟ್ ಆಗ್ತೀವಿ ಮ್ಯಾಕ್ಸಿಮಮ್ 15 ಡೇಸ್. ಸರ್ 15 ಡೇಸ್ ಒಳಗಡೆ ಮಾಡ್ಕೊಡ್ತೀರಾ? ಸರ್ ತಮ್ಮಲ್ಲಿ ಗ್ಯಾರಂಟಿ ವಾರಂಟಿ ಅಂತ ಏನಾದ್ರೂ ಇರುತ್ತಾ? ಹೌದು ಸರ್, ಖಂಡಿತ ಸರ್, ನಾವು 20 ಇಯರ್ಸ್ ವಾರಂಟಿ ಕೊಡ್ತೀವಿ. 20 ವರ್ಷ ವಾರಂಟಿ ಕೊಡ್ತೀರಾ? ಓಕೆ. ಮೇಂಟೆನೆನ್ಸ್? 5 ಇಯರ್ಸ್ ಫ್ರೀ ಮೇಂಟೆನೆನ್ಸ್ ಕೊಡ್ತೀವಿ ಸರ್. 5 ಇಯರ್ಸ್ ಫ್ರೀ ಮೇಂಟೆನೆನ್ಸ್? ಓಕೆ ಓಕೆ. ಬಟ್ ಏನು ಆಗಲ್ಲ ಅನ್ಸುತ್ತೇನೆ. ಏನು ಹಾಗೆ ನಾವು 5 ಇಯರ್ಸ್ ಕೊಡ್ತೀವಿ, ಏನು ಪ್ರಾಬ್ಲಮ್ ಬರಲ್ಲ. ನಿಮ್ಮ ಪ್ರಕಾರ ಇದ್ರ ಬಾಳಿಕೆ ಎಷ್ಟು ದಿನ ಬರ್ಬೋದು ಲೈಫ್ ಸರ್? ತುಂಬಾ ಹೇಳಿದೀನಿ, ಇದು ಲೈಫ್ ಟೈಮ್ ಪ್ರಾಡಕ್ಟ್. ಲೈಫ್ ಟೈಮ್ ಪ್ರಾಡಕ್ಟ್ ಹೇಳ್ತಾನೆ ಇರ್ತೀವಿ, ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀವಿ, ಲೈಫ್ ಟೈಮ್ ಪ್ರಾಡಕ್ಟ್. ಈ ಜನರೇಷನ್ ಅವ್ರಿಗೆ ಬೇಜಾರಾಗಿದ್ದನ್ನ ರಿವ್ಯೂ ಮಾಡಾಕ್ಬೇಕು ಹೊರತು ಅದು ಹಾಳಾಗುತ್ತೆ, ಹುಳ ಬಿಡುತ್ತೆ, ಕೊಳ್ತು ಹೋಗುತ್ತೆ, ಸೀನೇ ಇಲ್ಲ. ಡಿಸೈನ್ ಪ್ಯಾಟರ್ನ್, ಡಿಸೈನ್ ಹಳೇದಾಯ್ತು, ಪ್ಯಾಟರ್ನ್ ಹಳೇದಾಯ್ತು ಅಂತ ನೆಕ್ಸ್ಟ್ ಜನರೇಷನ್ ಚೇಂಜ್ ಮಾಡ್ಬೇಕಷ್ಟೇ, ಅದ್ ಬಿಟ್ರೆ ಬೇರೆ ಏನು ಆಗಲ್ಲ ಸರ್. ಆಗೋದಿಲ್ಲ ಅಂತ ಹೇಳ್ತಾರೆ, ಇದೊಂಥರ ಲೈಫ್ ಟೈಮ್ ಪ್ರಾಡಕ್ಟ್. ಇಲ್ಲಿ ತನಕ ಮನೆ ಇದೆ, ಅಲ್ಲಿ ತನಕ ನಿಮ್ ಇಂಟೀರಿಯರ್ ಇರುತ್ತೆ ಅಲ್ವಾ? ನೋಡಿದ್ರೆ ಲೈವ್ ಸಿಕ್ಕರೆ ಒಂದು ಲೈಫ್ ಟೈಮ್ ಪ್ರಾಡಕ್ಟ್ ಬೇಕು ನಿಮ್ಗೆ. 5 ವರ್ಷ 10 ವರ್ಷದ ನಂತರ ತಲೆ ಕೇಸ್ಗಳು ಅಗತ್ಯ ಇಲ್ಲ. ಅಂಡ್ ಮೇನ್ ಎಸ್ಪೆಷಲಿ ಕಿಚನ್ ಅಲ್ಲಿ ನೀರ್ ಹಾಕ್ತೀರಾ, ಎಣ್ಣೆ ಹಾಕ್ತೀರಾ, ಇನ್ ಏನೇನು ಹಾಕ್ತೀರಾ ಹೇಳಕ್ ಬರಲ್ಲ. ಅವುಗಳಿಂದ ನಿಮ್ ಇಂಟೀರಿಯರ್ ಯಾವ ಗತಿ ಬರುತ್ತೆ ನಾನು ನೋಡಿದ್ದೀನಿ ತುಂಬಾ ಮನೆಗಳಲ್ಲಿ. ಆದ್ರೆ ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡಿದ್ರೆ ಅದ್ರ ಬಗ್ಗೆ ಯೋಚನೆ ಬೇಡ. ಎಷ್ಟರ ನೀರ್ ಹಾಕಿ ಯಾರಾದ್ರೂ ಪೈಪ್ ನೀರ್ ಹಾಕಿ ತೊಳಿಬೋದ ನಿಮ್ ಇಂಟೀರಿಯರ್? ಲಾಸ್ಟ್ ವಿಡಿಯೋದಲ್ಲಿ ನಾವು ತೋರಿಸಿದೀವಿ. ಓಕೆ, ಏನು ಪ್ರಾಬ್ಲಮ್, ಏನು ತೊಂದರೆ ಇಲ್ಲ. ಬೇಕಾದ್ರೆ ನಿಮ್ಗೆ ರಿನೋವೇಟ್ ಮಾಡ್ತಾ ಇದ್ರೆ ದೀಪಾವಳಿಗೆ ಒಂದು ಪೈಪ್ ಹಾಕ್ಬಿಟ್ಟು ಇಡೀ ಮನೆ ತೊಳೆದ್ರು ಕೂಡ ಇಂಟೀರಿಯರ್ ಏನು ಸಾಧ್ಯ ಇಲ್ಲ. ಈ ಕಾನ್ಫಿಡೆನ್ಸ್ ನಿಮ್ಗೆ ವುಡ್ ಅಲ್ಲಿ ಬರೋದಿಲ್ಲ ಅಂತ ಹೇಳ್ಬೋದು. ಜೊತೆಲಿ 20 ವರ್ಷದ ವಾರಂಟಿ ಕೊಡ್ತಾ ಇದ್ದೀರಾ ಅಲ್ವಾ? ಸೊ ಈ ರೀತಿ ಒಂದು ಒಳ್ಳೆ ಇಂಟೀರಿಯರ್ ಬೇಕಂತಂದ್ರೆ ಡೆಫಿನೆಟ್ಲಿ ಅಲ್ಯೂಮಿನಿಯಂ ಇಂಟೀರಿಯರ್ ಹೋಗಿ. ಅಲ್ಯೂಮಿನಿಯಂ ಇಂಟೀರಿಯರ್ ಗುಡ್ ಕ್ವಾಲಿಟಿ ಬೇಕು ಅಂತಂದ್ರೆ ಬಿ ಇಂಟೀರಿಯರ್ನ ಚೂಸ್ ಮಾಡಿ ಅಂತ ಹೇಳ್ತೀನಿ. ಅಂಡ್ ಸರ್, ಯಾರಾದ್ರೂ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ಎಲ್ಲಿಗೆ ಬರಬೇಕು, ಯಾವ ಟೈಮ್ ಕಾಲ್? ಆಫೀಸ್ ನಾಗರಭಾವಿ ಫ್ಯಾಕ್ಟರ್ಸ್ ಕುತ್ಕಟ್ಟೆ, ನಾಗರಭಾವಿ. ಸೊ ಫ್ಯಾಕ್ಟರಿ ಬಂದು ಕುತ್ಕಟ್ಟೆ ಇದೆ, ಶೋರೂಮ್ ಅಲ್ಲೇ ಇದೆ. ಸೊ 9 to 6 ಎನಿ ಟೈಮ್ ಕಾಲ್ ಮಾಡಬಹುದು. ಸೊ ವೀಕ್ಷಕರೇ, ಬಿ ಇಂಟೀರಿಯರ್ ರಿಲೇಟೆಡ್ ಆಗಿರುವಂತಹ ಆಫೀಸ್ ಅಡ್ರೆಸ್, ಫ್ಯಾಕ್ಟರಿ ಅಡ್ರೆಸ್, ಫೋನ್ ನಂಬರ್, ವಾಟ್ಸ್ಆಪ್ ನಂಬರ್, ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಆ್ಯಂಡ್ ಬಿ ಇಂಟೀರಿಯರ್ ಅವರ ಅಲ್ಯೂಮಿನಿಯಂ ಇಂಟೀರಿಯರ್ ಒಂದು ಇದು ಕೂಡ ಆಗಿದೆ, ಪ್ಲೇಲಿಸ್ಟ್ ಕೂಡ ರೆಡಿ ಮಾಡಿಬಿಟ್ಟಿದ್ದೀನಿ. ಸೊ ಎಲ್ಲ ವೀಡಿಯೋಸ್ಗಳಿದೆ ನಿಮಗೆ, ಮಿನಿಮಮ್ ಬಜೆಟಿಂದ ಹಿಡಿದು ಮ್ಯಾಕ್ಸಿಮಮ್ ಪ್ರೀಮಿಯಂ, ಅಲ್ಟ್ರಾ ಪ್ರೀಮಿಯಂ, ಎಲ್ಲ ಮೀಡಿಯಂ, ಪ್ರತಿಯೊಂದು ಬಜೆಟ್ನ ಮನೆಗಳನ್ನು ಕೂಡ ಸರ್ ರೆಗ್ಯುಲರ್ ಆಗಿ ತೊಗೊಂಬರ್ತಾ ಇದ್ದಾರೆ, ನಿಮ್ಗೆ ತೋರಿಸ್ತಾ ಇದ್ದೀವಿ, ಪ್ಯಾಟರ್ನ್ಗಳು ಬರ್ತಾ ಇದೆ. ಸರ್, ಮುಂದಿನ ದಿನಗಳಲ್ಲಿ ಇನ್ನೇ ಪ್ಯಾಟರ್ನ್ ನೋಡ್ಬೋದು ನಾವು? ಇನ್ನೂ ಬೇರೆ ಬೇರೆ ಹೊಸ ಹೊಸ ಡಿಸೈನ್ಸು ಈಗ ಇನೋವೇಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಡೇಸ್, ಕಮಿಂಗ್ ಡೇಸ್ ಎಲ್ಲ ಥರ ಹೊಸ ಹೊಸ ಪ್ಯಾಟರ್ನ್ಸ್ ನೋಡ್ಬೋದು. ನೋಡ್ಬೋದು ಅಲ್ವಾ? ನೋಡಿ, ಇವತ್ತು ಒಂದು ಒಳ್ಳೆ ಕಲರ್ ನೋಡಿದ್ವಿ ಅಲ್ವಾ? ಅದೇ ರೀತಿ ತುಂಬಾ ಜನ ಟೆಕ್ಸ್ಚರ್ ಕೇಳ್ತಾರೆ ಸರ್. ಟೆಕ್ಸ್ಚರ್ ಸಿಗುತ್ತೆ ಸರ್, ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನಿಮ್ಗೆ ತೋರಿಸ್ತೀನಿ, ತೋರಿಸ್ಕೊಟ್ಬಿಡ್ತೀರಾ. ಒಂದು ಕೆಲಸ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಮಗೆ ಒಂದು ಕ್ಯಾಟಲಾಗ್ ಅನ್ನೇ ತಗೊಂಡ್ಬಂದು, ಕ್ಯಾಟಲಾಗ್ ಅಂಡ್ ಫುಲ್ ಸ್ಟ್ರಕ್ಚರ್ ಇರುವಂತಹ ಒಂದು ಪ್ರಾಜೆಕ್ಟ್ಗೆ ನೋಡ್ಕೊಂಡ್ ಬಂದ್ಬಿಡೋಣ ಅಲ್ವಾ? ಸೊ ಅದಕ್ಕೆ ಹೇಳುವಂಥದ್ದು, ದಯವಿಟ್ಟು ಪ್ಲೇಲಿಸ್ಟ್ ಅನ್ನ ಚೆಕ್ ಮಾಡಿ ಎಲ್ಲ ವಿಡಿಯೋಸ್ಗಳನ್ನು ನೋಡಿದ್ರೆ ನಿಮ್ಮ ಮನೆಗೂ ಕೂಡ ಒಂದು ಅತ್ಯುತ್ತಮವಾದ ಅಲ್ಯೂಮಿನಿಯಂ ಇಂಟೀರಿಯರ್ನ ಮಾಡಿಸುವಂತಹ ಒಂದು ಇನ್ಫಾರ್ಮೇಶನ್ ನಿಮಗೆ ಇಲ್ಲಿ ಸಿಗುತ್ತೆ. ವೀಕ್ಷಕರ ಸರ್, ನಮ್ಮ ವೀಕ್ಷಕರಿಗೋಸ್ಕರ ಒಂದು ಗುಡ್ ಕ್ವಾಲಿಟಿ ಅಲ್ಯೂಮಿನಿಯಂ ಇಂಟೀರಿಯರ್ನ ಪ್ರೆಸೆಂಟ್ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.